ಎಲ್ರಿಗೂ ನಮಸ್ಕಾರ. ನಾವು ಭಾಳಷ್ಟು ಕಡೆ ಕೇಳಿರ್ತೀವಿ, ನಾವು ಚಿಕ್ಕ ವಯಸ್ಸಿಂದ ನಾವು ಕೇಳ್ತಾ ಬಂದಿದ್ದೀವಿ, ಸಿನಿಮಾ ಅನ್ನೋದು ಸೆಲೆಬ್ರೇಷನ್ ಅಂತ ಅನ್ನೋವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರೋವಂಥದ್ದು. ಆದರೆ ನಿಜವಾದ ಸೆಲೆಬ್ರೇಷನ್ ಇವತ್ತು ನೋಡ್ತಾ ಇದ್ದೀನಿ ನಾನು ಇಲ್ಲಿ ಈ ಕ್ಷಣ. ನಿಜವಾದ ಸೆಲೆಬ್ರೇಷನ್ ಒಂದು ಸಿನಿಮಾ ಅಂತ ಅನ್ನೋದಕ್ಕೆ ಇವತ್ತು ಆಗ್ತಾ ಇರೋವಂಥ ಕಾರ್ಯಕ್ರಮನೇ ಸಾಕ್ಷಿ. ಅದಕ್ಕೆ ನಾನು ರವಿ ಸರ್ ಬಗ್ಗೆ ಮಾತಾಡಲಾ ಅಥವಾ ರವಿ ಭೂಪಣ್ಣ ಸಿನಿಮಾ ಬಗ್ಗೆ ಮಾತಾಡಲಾ ಅಂತ ಹೊರಟ್ರೆ ಎರಡೆರಡು ಅವರ್ ಬೇಕು ನನಗೆ ಒಬ್ಬೊಬ್ಬರ ಬಗ್ಗೆ ಮಾತಾಡೋದಕ್ಕೋಸ್ಕರವಾಗಿ. ರವಿ ಸರಿಂದ ಶುರು ಮಾಡ್ತೀನಿ ಅಂತ ಅನ್ನೋದಾದರೆ, ರವಿ ಸರ್ ಸಿನಿಮಾದಲ್ಲಿ ಒಂದು ಸಲ ನನಗೆ ಒಂದು ಕರೆ ಬರುತ್ತೆ, ಒಂದು ಸಿನಿಮಾಗೆ ನೀವು ಬರಬೇಕು ಅಂತ ಅಂದ್ಬಿಟ್ಟು ನನಗೆ ಅವತ್ತು ನಂಬಕ್ಕಾಗ್ತಾ ಇಲ್ಲ. ನಾಳೆ ದಿವಸ ನನಗೊಂದು ಆಡಿಷನ್ ಇದೆ ರವಿ ಸರ್ ಅವರ ಸಿನಿಮಾದಲ್ಲಿ ಅಂತ ಅಂದ್ಬಿಟ್ಟು ಅವ್ರನ್ನ ಹತ್ತಿರದಿಂದ ನೋಡ್ತೀನಾ ಅಂತನೋ ಅಂಥ ದಿವಸಗಳೇ ನಾನು ನನಗೆ ಕನಸಾಗಿದ್ದಂಥ ದಿವಸ. ಒಂದು ದಿವಸ ಹೋಗ್ತೀನಿ ಸುಮ್ಮನೆ ಹಿಂಗೆ ನೋಡಿದ್ರು ಈ ಪಾತ್ರ ಇವನಿಗೆ ಅಂತಂದರು. ಅದು ಯಾವುದೂ ಅಲ್ಲ, ಅಹಂ ಪ್ರೇಮಾಸ್ಮಿ ಅವರ ತಮ್ಮ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದಂಥ ಸಿನಿಮಾ ಅದು. ಆ ಸಿನಿಮಾದಲ್ಲಿ ಒಂದು ಅವಕಾಶ ನನಗೆ ಸಿಕ್ಕಿದ್ದಂಥದ್ದು, ನನಗೆ ಕೆಲವು ಕ್ಷಣಗಳು ಮರೆಯೋಕ್ಕಾಗಲಾರ್ದಂಥ ಕ್ಷಣಗಳನ್ನು ನಾವು ನಮ್ಮ ಲೈಫ್ನಲ್ಲಿ ಅವಾಗವಾಗ ಘಟಿಸುತ್ತೆ. ನನಗೆ ನನ್ನ ಲೈಫ್ನಲ್ಲಿ ಘಟಿಸಿದಂಥ ಅಂದರೆ ಮರೆಯೋಕ್ಕಾಗಲಾರ್ದಂಥ ನನ್ನ ಕೊನೆಯ ಉಸಿರಿನ ತನಕ ಮರೆಯೋಕ್ಕಾಗಲಾರ್ದಂಥ ಒಂದು ಘಟನೆ ಅಂದರೆ, ಫಸ್ಟ್ ಟೈಮ್ ರವಿ ಸರು ನನಗೆ ಡೈರೆಕ್ಟ್ ಮಾಡಿ ಒಂದು ಶಾರ್ಟ್ ಇಟ್ಟರಲ್ಲ ಆ ದಿವಸ ಸರ್. ಸೂಪರ್ ಸೂಪರ್. ನನ್ನ ಕೊನೆ ಉಸಿರಿನ ತನಕ ಆ ದಿವಸವನ್ನು ಮರೆಯೋಕ್ಕಾಗಲ್ಲ. ನನಗೆ ಅವರಿಂದ ಕಲಿತಂಥ ಒಂದು ಭಾಳ ದೊಡ್ಡ ಪಾಠ ಏನು ಅಂತಂದರೆ, ಅವರು ನೋಡಲಾರದಂಥ ಏಳುಗಳಿಲ್ಲ, ಅವ್ರು ನೋಡಲಾರದಂಥ ಬೀಳುಗಳಿಲ್ಲ. ಇವತ್ತಿಗೂ ಕೂಡ ಅವ್ರ ಮನೆಗೆ ಹೋಗಿ ರವಿ ಭೂಪಣ್ಣ ಅಂತ ಅನ್ನೋವಂಥ ಒಂದು ಸಿನಿಮಾದ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ಎರಡು ಅವರ್ ಮಾತಾಡ್ತಾರ್ರಿ ಈ ಸಿನಿಮಾ ಬಗ್ಗೆ. ಅಂದರೆ ನಾನು ಹೇಳ್ತಾ ಇರೋದು, ಒಬ್ಬ ಸಿನಿಮಾನ 50 ವರ್ಷ ಆಗಿದೆ ಈ ಕಂಪನಿಗೆ, ಅವರು ನೋಡಲಾರ್ದಂಥ ಸಿನಿಮಾ ಇಲ್ಲ, ಅವ್ರು ಮಾಡೋದಾದಂಥ ಸಾಧನೆ ಇಲ್ಲ. ಇವತ್ತು ರವಿ ಭೂಪಣ್ಣ ಸಿನಿಮಾದ ಬಗ್ಗೆ ಅವರು ಎರಡು ಅವರ್ ಮಾತಾಡ್ತಾರೆ ಅಂತಂದರೆ ಅವ್ರಿಗೆ ಈ ಸಿನಿಮಾದ ಬಗ್ಗೆ ಅಥವಾ ಅವ್ರಿಗೆ ಈ ಕೆಲಸದ ಮೇಲೆ ಇರೋವಂಥ ಪ್ರೀತಿ. ಇವತ್ತು ನಾವು ನಮ್ಮ ಮುಂದಿನ ಜನ್ರೇಷನ್ ಏನಾದರೂ ಸಿನಿಮಾದ ಮೇಲಿನ ಪ್ರೀತಿನ ಕಲ್ತ್ಕೋಬೇಕು ಅಂತ ಅನ್ನೋದಾದರೆ ನಿಜವಾದ ಉದಾಹರಣೆ, ನಿಜವಾದ ಸಾಕ್ಷಿ ಇಲ್ಲಿ ಎದುರುಗಡೆನೇ ಇದೆ, ಅದು ರವಿ ಸರ್ ಅಷ್ಟೇ. ಇವತ್ತು ಅವ್ರನ್ನ ನೋಡ್ತಾ ಬೆಳೀತಾ ಇದ್ದೀವಿ. ಇವತ್ತು ಈ ಸಾಂಗ್ನ ನೋಡಿದೆ, ಯೋಚನೆ ಮಾಡೋದಕ್ಕೂ ಆ್ಯಕ್ಚುಲಿ ಇಲ್ಲೇನೂ ಸಿಕ್ಕಲೇ ಇಲ್ಲ ನನಗೆ. ಅಂದರೆ ಹಿಂಗನ್ನೋ ಅಷ್ಟರಲ್ಲಿ ಇನ್ನೇನೋ ಸಾಂಗ್ ಬರುತ್ತೆ, ಇನ್ನೇನೋ ಒಂದು ಫೈಟ್ ಬರುತ್ತೆ, ಇನ್ನೇನೋ ಒಂದು ಗೆಟಪ್ ಬರುತ್ತೆ. ನನಗೆ ಫಸ್ಟ್ ಟೈಮ್ ಈ ಸಿನಿಮಾದ ಮೇಲೆ ಒಂದು ಪಾಸಿಟಿವ್ ವೈಬ್ ಇಟ್ಕೊಂಡಿದ್ದು ಎಲ್ಲಿ ಗೊತ್ತಾ? ರವಿ ಸರ್ ಅವರ ಗೆಟಪ್. ಇದುವರೆಗೂ ನೋಡಿರಲಿಲ್ಲ ಈ ಥರದ ಒಂದು ಗೆಟಪ್ನ ರವಿ ಸರ್ನ. ಇವತ್ತು ನಾನೇ ಫಿಂಗರ್ಸ್ ಕ್ರಾಸ್ಡ್ ವೇಟ್ ಮಾಡ್ತಾ ಇದ್ದೀನಿ ಈ ಸಂಸ್ಥೆಗೆ 50 ವರ್ಷ ತುಂಬ್ತಾ ಇರುವಂಥ ಒಂದು ಸುಂದರವಾದಂಥ ಒಂದು ಕ್ಷಣ ಇದು. ಜಗ್ಗೇಶ್ ಸರ್ ಅವಾಗಲೇ ಹೇಳ್ದಂಗೆ ಇಲ್ಲಿ ಆಗ್ತಾ ಇರೋವಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಖಂಡಿತವಾಗಲೂ ಈ ಸಂಸ್ಥೆ 50 ಅಲ್ಲ 50 100 ಆಗಲಿ 100 150 ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ರವಿ ಭೂಪಣ್ಣ ಸಿನಿಮಾಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಮತ್ತು ಶುಭಾಶಯಗಳು ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಡಾರ್ಲಿಂಗ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.